ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಮಹೇಶ್. 2021 ಅಕ್ಟೋಬರ್ನಿಂದ 2022 ಅಕ್ಟೋಬರ್ವರೆಗೆ ಪ್ರಚಲಿತ ಘಟನೆಗಳ ಸರಣಿ ಬಗ್ಗೆ ನೀವು ಒಂದಷ್ಟು ತಿಳ್ಕೊಂಡಿರಬೇಕಾಗತ್ತೆ. ಪ್ರಚಲಿತ ಘಟನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಅಲ್ಲಿ ನೀವು ಕನಿಷ್ಠ 10-20 ಪ್ರಶ್ನೆಗಳು ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ವಿಚಾರಗಳೇ ಇರೋದರಿಂದ ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಪಿ ಸಿಯಿಂದ IASವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಲಿತ ಘಟನೆಗಳ ಬಗ್ಗೆ ಪ್ರಶ್ನೆಗಳಾಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ಈ ಪ್ರಚಲಿತ ಘಟನೆಗಳ ಬಗ್ಗೆ, ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ಸ್ಪಷ್ಟವಾದ ಜ್ಞಾನ ಇರಬೇಕಾಗತ್ತೆ. ಅದಕ್ಕಾಗಿ ನಾನು ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ನ ಮೂಲಕ ನಾನು ಸಾಕಷ್ಟು ವಿಚಾರಗಳನ್ನು ನಿಮಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಇದನ್ನು ಸಬ್ಸ್ಕ್ರೈಬ್ ಮಾಡಿಸೋದ್ರಿಂದ ಹೆಚ್ಚೆಚ್ಚು ಸಬ್ಸ್ಕ್ರಿಪ್ಷನ್ ಆದರೆ, ಹೆಚ್ಚೆಚ್ಚು ವ್ಯೂಸ್ ಬಂದರೆ ನಾನು ಮತ್ತಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ನನ್ನ ಕಾಲೇಜಿನ ಕಾರ್ಯಭಾರದ ಒತ್ತಡದ ನಡುವೆಯೂ ನಾನು ನಿಮಗೆ ಇವನ್ನೆಲ್ಲ ರೆಡಿ ಮಾಡಿ ನಿಮಗೆ ಬೋಧನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಹೆಚ್ಚೆಚ್ಚು ವ್ಯೂಸ್ ಆದರೆ ನನಗಿನ್ನೊಂದಷ್ಟು ಸ್ಫೂರ್ತಿಯಿಂದ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈಗ ನಾನು ನಿಮ್ಮ ಮುಂದೆ 2021 ಈಚೆಗೆ ಬಂದಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಚಲಿತ ಘಟನೆಗಳ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೇನೆ ಅಥವಾ ಡಿಸ್ಕಸ್ ಮಾಡ್ತೇನೆ. ಮೊದಲನೇದಾಗಿ ಈ COP26 ಶೃಂಗಸಭೆಯ ಬಗ್ಗೆ ಒಂದಷ್ಟು ತಿಳ್ಕೋಬೇಕಾಗಿರುತ್ತೆ. ಈ ಕೋಪ್ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳಿ ಕರಿತೀವಿ. ಇದು 26ನೇ ಶೃಂಗಸಭೆ ಸ್ಕಾಟ್ಲ್ಯಾಂಡಿನ ಗ್ಲಾಸ್ಕೋದಲ್ಲಿ ನಡೆದಿದೆ. ಇದು ಬಹಳ ಚೆನ್ನಾಗಿ ಗೊತ್ತಿರಬೇಕು. ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಶೃಂಗಸಭೆ, 26ನೇ ಶೃಂಗಸಭೆ ಸ್ಕಾಟ್ಲ್ಯಾಂಡ್ ದೇಶದ ಗ್ಲಾಸ್ಕೋ ನಗರದಲ್ಲಿ ನಡೆದಿದೆ. ಕೇಳ್ತಿರ್ತಾರೆ ಎಲ್ಲಿ ನಡೆದಿದೆ ಅಂತ ಹೇಳಿ. ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯ ತಡೆಯುವ ಸಮಾವೇಶ ಇದಾಗಿದೆ. ವಿಶ್ವಸಂಸ್ಥೆಯಿಂದ ನಡೀತಾ ಇರತಕ್ಕಂಥ ಹವಾಮಾನ ವೈಪರೀತ್ಯಗಳನ್ನು ತಡೆಯುವುದಕ್ಕೋಸ್ಕರ ನಡೆಯುತ್ತಿರೋ ಸಮಾವೇಶ ಆಗಿದೆ. 2021 October 31 November 13 ಈ COP26ನೇ ಸಭೆ ನಡೆದಿದೆ. ಇದ್ರ ಬಗ್ಗೆ ಗೊತ್ತಿರಬೇಕು. ಯಾವಾಗ ನಡೆಯಿತು ಅಂತ ಕೇಳ್ತಾರೆ. ಈ ಸಮಾವೇಶವನ್ನು ಆಯೋಜಿಸಿದವರು ಯಾರು ಅಂತ ಪ್ರಶ್ನೆ ಬರಬಹುದು. COP26 ಸಭೆಯನ್ನು ಬ್ರಿಟನ್ ಮತ್ತು ಇಟಲಿ ದೇಶಗಳು ಆಯೋಜನೆಯನ್ನು ಮಾಡಿದವು. ಇದರಲ್ಲಿ 120 ಹೆಚ್ಚು ದೇಶಗಳು ಭಾಗವಹಿಸಿದ್ವು. ಕೇಳ್ತಿರ್ತಾರೆ ಎಷ್ಟು ರಾಷ್ಟ್ರಗಳು ಈ COP26 ಭಾಗವಹಿಸಿದ್ವು ಅಂತೇಳಿ. ಈ COP26 ಸಮಾವೇಶದ ಮುಖ್ಯ ಉದ್ದೇಶ ಏನಪ್ಪ ಅಂತ ಪ್ರಶ್ನೆ ಆಗ್ಬೋದು, ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಮುಖ್ಯ ಉದ್ದೇಶ ಏನು ಅಂದರೆ, 2015 ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸು ಪ್ಯಾರಿಸಲ್ಲಿ ನಡೆದಿರುತ್ತೆ. ಅಲ್ಲಿ ನಡೆದಂತಹ ಸಭೆಯಲ್ಲಿ ಜಾಗತಿಕ ತಾಪಮಾನದ ಹೆಚ್ಚಳಕ್ಕೆ ಕಾರಣವಾಗಿರತಕ್ಕಂಥ 1.5°C ತಾಪಮಾನವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಆ ಪ್ಯಾರಿಸ್ ಪ್ರೋಟೋಕಾಲಲ್ಲಿ ಅಥವಾ ಪ್ಯಾರಿಸ್ ಕೋಪ್ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿರ್ತಾರೆ. ಇದನ್ನು ಪರಾಮರ್ಶನೆ ಮಾಡ್ತಕ್ಕಂಥದ್ದು COP26 ಸಮಾವೇಶದ ಮುಖ್ಯ ಉದ್ದೇಶ ಆಗಿರುತ್ತೆ. ಇದು ಒಂದು ಏನು, 2015 ಫ್ರಾನ್ಸಿನ ಪ್ಯಾರಿಸ್ನಲ್ಲಿ ನಡೆದಂತಹ ಒಂದು ಕೋಪ್ ಸಭೆಯಲ್ಲಿ ತೀರ್ಮಾನವಾಗಿದ್ದಂತಹ ಜಾಗತಿಕ ತಾಪಮಾನವನ್ನು 1.5°C ಮಿತಗೊಳಿಸಬೇಕು, ಇಳಿಸಬೇಕು, ಕಡಿಮೆ ಮಾಡಬೇಕು ಅಂತ ಏನು ನಾಯಕರು ತೀರ್ಮಾನ ಮಾಡಿದರು ಅದನ್ನು ನಿಜವಾಗ್ಲೂ ಅಸ್ತಿತ್ವಕ್ಕೆ ತಂದಿದ್ದೀವ, ಅದು ಜಾರಿಯಾಗಿದೆಯಾ ಅಂತಕ್ಕಂತಹ ಒಂದು ಪರಾಮರ್ಶನೆಯನ್ನು ಮಾಡೋದಕ್ಕೆ ಈ ಒಂದು COP26 ಸಭೆ ಸೇರಿದ್ದು ಒಂದು ಉದ್ದೇಶ. ಮತ್ತೇನಕ್ಕೆ ಸೇರಿದ್ರು ಅಂದರೆ 2050 ವೇಳೆಗೆ ಇಡೀ ಜಗತ್ತಿನಲ್ಲಿ ಈಗ ಏನು ಜಾಗತಿಕ ತಾಪಮಾನ ಹೆಚ್ಚಳ ಆಗೋದಕ್ಕೆ ಮತ್ತು ಅನೇಕ ಪರಿಸರದ ಸಮಸ್ಯೆಗಳು ಉಂಟಾಗೋದಕ್ಕೆ ಹಸಿರು ಮನೆ ಅನಿಲಗಳು ಕಾರಣ ಆಗಿವೆ. ಈ ಹಸಿರು ಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಕರಿತೀವಿ, ಇವುಗಳ ಹೊರಸೂಸುವಿಕೆಯನ್ನು ಶೂನ್ಯಕ್ಕೆ, ನಿವ್ವಳ ಶೂನ್ಯ ಅಂತ ಕರಿತೀವಿ, ಅಂದರೆ ನೆಟ್ ಜೀರೋಗೆ ತರಬೇಕು ಅಂತ ಹೇಳಿ ಅದನ್ನು ಸಾಧಿಸಬೇಕು, ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋದಕ್ಕೋಸ್ಕರ ಈ ಸಭೆ ನಡೆದಿತ್ತು ಬಹಳ ಮುಖ್ಯವಾಗಿ. ಇನ್ನು ಈ ಗ್ಲಾಸ್ಕೋದಲ್ಲಿ, ಸ್ಕಾಟ್ಲ್ಯಾಂಡಿನ ಗ್ಲಾಸ್ಕೋದಲ್ಲಿ ನಡೆದಂಥ
ಶೃಂಗಸಭೆಯಲ್ಲಿ ಎರಡು ಪ್ರತಿಜ್ಞೆಗಳನ್ನು ಸ್ವೀಕರಿಸಲಾಯಿತು ಅಂತ ಹೇಳ್ತಾರೆ. ಒಂದು ಪ್ರತಿಜ್ಞೆ ಏನಪ್ಪ ಅಂದರೆ ಜಾಗತಿಕವಾಗಿ ಮೀಥೇನ್ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಯಿತು ಅಂತ ಹೇಳಿ. ಏನಿದು ಜಾಗತಿಕ ಮೀಥೇನ್ ಪ್ರತಿಜ್ಞೆ ಅಂದರೆ, ಈ ಮೀಥೇನ್ ಅನಿಲ ಒಂದು ಏನು ಹೇಳ್ತೀವಿ ಹಸಿರುಮನೆ ಅನಿಲಗಳಲ್ಲಿ ಒಂದಾಗಿದೆ. ಈ ಮೀಥೇನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅಮೇರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಅಂತ ಏನು ಕರಿತೀವಿ ಇಯು ಯುರೋಪಿಯನ್ ಒಕ್ಕೂಟ ನಿರ್ಧಾರವನ್ನು ಕೈಗೊಂಡಿರುತ್ತೆ. ಈ ನಿರ್ಧಾರಕ್ಕೆ 100ಕ್ಕೂ ಹೆಚ್ಚು ರಾಷ್ಟ್ರಗಳು ಸಹಾಯವನ್ನು ಅಥವಾ ಬೆಂಬಲವನ್ನು ಸೂಚಿಸ್ತವೆ. 2030ರ ವೇಳೆಗೆ ಶೇಕಡ 30%ರಷ್ಟು ಮೀಥೇನ್ ರಿಲೀಸ್ ಆಗೋದನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅನೇಕ ದೇಶಗಳು ಈ ಒಂದು COP26 ಸಭೆಯಲ್ಲಿ ಒಪ್ಕೊಳ್ಳುತ್ತವೆ. ಮತ್ತೊಂದು ಪ್ರತಿಜ್ಞೆ ಏನಪ್ಪ ಅಂದರೆ ಅರಣ್ಯೀಕರಣ ಪ್ರತಿಜ್ಞೆ ಅಂತ ಹೇಳ್ತೀವಿ. ಅಂದರೆ 2020ರಲ್ಲಿ ನಿಮಗೆ ಗೊತ್ತಿರಲಿ, ಸುಮಾರು 258,000 ಚದರ ಕಿಲೋಮೀಟರ್ಗಳಷ್ಟು ಅರಣ್ಯ ಭೂಮಿಯ ಮೇಲೆ ನಾಶ ಆಗಿದೆಯಂತೆ. 258,000 ಚದರ ಕಿಲೋಮೀಟರ್ಗಳಷ್ಟು ಅರಣ್ಯ. ಏನು ಕಡಿಮೆ ಪ್ರದೇಶ ಅಲ್ಲ ಇದು, ಆಲ್ಮೋಸ್ಟ್ ಕರ್ನಾಟಕ ತಮಿಳುನಾಡಿನ ಎರಡು ರಾಜ್ಯಗಳನ್ನು ಸೇರಿಸದೆ ಎಷ್ಟು ಪ್ರದೇಶ ಆಗುತ್ತೆ ಅಷ್ಟು ಅರಣ್ಯ ಪ್ರದೇಶ, ಅಥವಾ ಇಂಗ್ಲೆಂಡ್ ಒಂದು ದೇಶವನ್ನು ತಗೊಂಡ್ರೆ ಎಷ್ಟು ಬರುತ್ತೆ ಅಷ್ಟು ಅರಣ್ಯ ಪ್ರದೇಶ. 258,000 ಚದರ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶ ನಾಶ ಆಗಿದೆ 2020ರಲ್ಲಿ. ಹೀಗೆ ಇದು ದಿನೇ ದಿನೇ ಹೆಚ್ಚುತ್ತಾ ಹೋದರೆ ಕೊನೆಗೊಮ್ಮೆ ಇಡೀ ವಿಶ್ವದ ನಾಶ ಕಟ್ಟಿ ಬುತ್ತಿ ಅಂತ ಹೇಳಿ ಅದಕ್ಕೆ ಅರಣ್ಯೀಕರಣ ಪ್ರತಿಜ್ಞೆಯನ್ನು, ಅರಣ್ಯವನ್ನು ಹೆಚ್ಚಿಸ್ತಕ್ಕಂಥದ್ರ ಬಗ್ಗೆ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಯಿತು ಈ ಗ್ಲಾಸ್ಕೋ ಒಂದು ಸಮಾವೇಶದಲ್ಲಿ. ಇನ್ನು ಮೀಥೇನ್ ಅಂತ ಹೇಳ್ತೀವಿ, CH4. ನಿಮಗೆ ಇದರದ್ದು ಮೀಥೇನ್ನ ಒಂದು ರಾಸಾಯನಿಕ ಸೂತ್ರ ಏನು ಅಂತ ಕೇಳಿದ್ರೆ CH4 ಅಂತ ಹೇಳ್ತೀವಿ. ಇದೊಂದು ಸರಳ ಹೈಡ್ರೋಕಾರ್ಬನ್ನು. ಇದನ್ನು ಜೈವಿಕ ಅನಿಲದಲ್ಲಿ ಅಂದರೆ ಗೋಬರ್ ಗ್ಯಾಸ್ ಅಂತ ಏನು ಕರಿತೀವಿ ಅಲ್ಲಿ ಇದು ಕಂಡುಬರುತ್ತೆ. ಯಾವುದು ಮೀಥೇನು. ಇದನ್ನು ಜೌಗು ಅನಿಲ ಅಂತಲೂ ಕರೀತಾರೆ, ಜೌಗು ಅನಿಲ. ಇದನ್ನು CNGಯಲ್ಲಿ ಇದನ್ನು ತುಂಬಿಟ್ಟಿರ್ತಾರೆ, CNGಯಲ್ಲಿ ಇರುತ್ತೆ. ಮತ್ತು ಗಣಿಗಳಲ್ಲಿ ಸ್ಫೋಟಕ್ಕೆ ಕಾರಣವಾದಂಥ ಒಂದು ಅನಿಲ ಆಗಿದೆ ಇದು. ಮೀಥೇನ್ ಏನಿದೆ ಇದು ಗಣಿಗಳಲ್ಲಿ ಸ್ಫೋಟಕ್ಕೆ ಕಾರಣವಾದಂತಹ ಒಂದು ಅನಿಲ. ಮತ್ತು ಇದನ್ನು ಗದ್ದೆಗಳಲ್ಲಿ ಹುಲ್ಲು ಕೊಳೆತು ಬಿಡುಗಡೆಯಾಗುವಂಥ ಒಂದು ಅನಿಲ ಇದು. ಗದ್ದೆಗಳಲ್ಲಿ ಇರತಕ್ಕಂಥ ಹುಲ್ಲು ಕೊಳೆತು ಬಿಡುಗಡೆಯಾಗುವಂಥ ಒಂದು ಅನಿಲ ಆಗಿದೆ ಈ ಮೀಥೇನು. ಇನ್ನು COP ಅಂದ್ರೇನು, ಕಾಪ್ ಅಂದ್ರೇನು, ಅದರ ಫುಲ್ ಫಾರ್ಮ್ ಏನಪ್ಪ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಆಗಲೇ ಹೇಳ್ತಾ ಇದೆ. ಇದರ ಒಂದು ಕೋಪ್ ಮೊದಲ ಸಭೆ ಎಲ್ಲಿ ನಡೀತು ಅಂತ ನೋಡೋದಾದರೆ 1995ರಲ್ಲಿ ಮಾರ್ಚ್ 28 ಏಪ್ರಿಲ್ 7 ಜರ್ಮನಿಯಲ್ಲಿ ಮೊದಲ ಕೋಪ್ ಸಭೆ ನಡೆದಿರುತ್ತೆ. ಇದು ಕೇಳ್ತಿರ್ತಾರೆ ಎಲ್ಲಿ ನಡೀತು ಅಂತ ಹೇಳಿ, ಜರ್ಮನಿಯಲ್ಲಿ ನಡೆದಿದೆ ಮೊದಲನೇ ಸಭೆ. ಯಾವಾಗ ನಡೀತು ಅಂದರೆ 1995 ಮಾರ್ಚ್ 28 ಏಪ್ರಿಲ್ 7 ಮೊದಲನೇ ಸಭೆ ನಡೆದಿದೆ. ಇನ್ನು ಇಂಪಾರ್ಟೆಂಟ್ ಕೋಪ್ ಏನು ಕಾನ್ಫರೆನ್ಸಸ್ ಯಾವ್ಯಾವುದು ಅಂತ ನೋಡೋದಾದರೆ ಅದರಲ್ಲಿ ಮುಖ್ಯವಾಗಿ 3ನೇ ಸಭೆ 1997ರ ಡಿಸೆಂಬರಲ್ಲಿ ಜಪಾನ್ ದೇಶದ ಕ್ಯೂಟೋ ನಗರದಲ್ಲಿ ಇದು ಜರುಗುತ್ತೆ. 3ನೇ ಸಭೆ 1997ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಜಪಾನ್ ದೇಶದ ಕ್ಯೂಟೋ ನಗರದಲ್ಲಿ ಇದು ಜರುಗುತ್ತೆ. ಯಾಕೆ ಈ 3ನೇ ಸಭೆ ಅತ್ಯಂತ ಪ್ರಮುಖವಾದ ಒಂದು ಸಭೆ ಅಂತಂದರೆ, ಇಲ್ಲಿ ಇಂಗಾಲದ ಸಾಲ ಕಾರ್ಬನ್ ಕ್ರೆಡಿಟ್ ಅಂತಕ್ಕಂತಹ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಅಂದರೆ ಇಂಗಾಲ ಅಥವಾ ಏನು ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಕರಿತೀವಿ, ಈಗ ಗ್ರೀನ್ ಹೌಸ್ ಗ್ಯಾಸಸ್ನ ಕಡಿಮೆ ಮಾಡೋದಕ್ಕೆ ಒಂದು ಟ್ಯಾಕ್ಸ್ ವಿಧಿಸ್ತಕ್ಕಂಥದ್ದು ಅಥವಾ ಸಾಲ ಕೊಡ್ತಕ್ಕಂಥದ್ದು, ಅವುಗಳನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಕ್ರಮ ಕೈಗೊಳ್ಳೋದಕ್ಕೆ ಸಾಕಷ್ಟು ಒಂದು ಹೊಸ ವಿಚಾರವನ್ನು ಜಪಾನಿನ ಕ್ಯೂಟೋ ನಗರದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಈ ಒಂದು ಕ್ಯೂಟೋ ಪ್ರೋಟೋಕಾಲ್ ಸಹಿ ಮಾಡಿದ್ದು ಯಾವಾಗ ರಾಷ್ಟ್ರಗಳು ಅಂತಂದರೆ 1997 ಡಿಸೆಂಬರ್ 11 ಕ್ಯೂಟೋ ಪ್ರೋಟೋಕಾಲ್ಗೆ ಅನೇಕ ರಾಷ್ಟ್ರಗಳು ಸಹಿ ಮಾಡ್ತವೆ. 1997 ಡಿಸೆಂಬರ್ 11 ಡೇಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕ್ಯೂಟೋ ಪ್ರೋಟೋಕಾಲ್ಗೆ ಯಾವಾಗ ಸಹಿ ಮಾಡಲಾಯಿತು ಅಂತ ಪ್ರಶ್ನೆ ಬರುತ್ತೆ. ಕ್ಯೂಟೋ ಪ್ರೋಟೋಕಾಲ್ಗೆ ಸಹಿ ಮಾಡಿದ್ದು 1997 ಡಿಸೆಂಬರ್ 11. ಇನ್ನು ಈ ಕಾರ್ಬನ್ ಕ್ರೆಡಿಟ್ ಅಂತಕ್ಕಂಥದ್ದು ಅಥವಾ ಇಂಗಾಲದ ಸಾಲ ಅಂತಕ್ಕಂಥದ್ದು ಯಾವಾಗ ಜಾರಿಗೆ ಬಂತು ಅಂತಲೂ ಪ್ರಶ್ನೆ ಕೇಳ್ಬೋದು. 2005 ಫೆಬ್ರವರಿ 16 2005 ಫೆಬ್ರವರಿ 16 ಈ ಕಾರ್ಬನ್ ಕ್ರೆಡಿಟ್ ಜಾರಿಗೆ ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇನ್ನು ಬಹಳ ಮುಖ್ಯವಾದ ಮತ್ತೊಂದು ಸಭೆ ಅಂದರೆ COP8 ಶೃಂಗಸಭೆ ಅಂತ ಹೇಳ್ತೀವಿ. ಇದು 2002ರಲ್ಲಿ ಅಕ್ಟೋಬರ್ 23ರಿಂದ ನವಂಬರ್ 1ರವರೆಗೆ ಭಾರತದಲ್ಲಿ ಜರುಗಿತ್ತು ಅನ್ನೋ ಕಾರಣಕ್ಕಾಗಿ ಇದನ್ನು ನಾವು ಇಂಪಾರ್ಟೆಂಟ್ ಅಂತ ತಗೊಳ್ತೀವಿ. ಭಾರತದ ನವದೆಹಲಿಯಲ್ಲಿ ಈ ಒಂದು 8ನೇ ಶೃಂಗಸಭೆ ನಡೆದಿರುತ್ತೆ. ಇನ್ನು ಮುಖ್ಯವಾದ ಮತ್ತೊಂದು ಸಭೆ ಅಂದರೆ COP21. ಆಗಲೇ ಹೇಳ್ತಾ ಇದ್ದೆ ಇದ್ರ ಬಗ್ಗೆ.
ಇದು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ 2015ರಲ್ಲಿ ನಡೆಯುತ್ತೆ. ನವಂಬರ್ 30ರಿಂದ ಡಿಸೆಂಬರ್ 12ರವರೆಗೆ ಈ ಪ್ಯಾರಿಸ್ ಒಂದು ಕೋಪ್ 21 ನಡೆಯುತ್ತೆ. ಈ ಶೃಂಗಸಭೆ ಯಾಕೆ ಅಷ್ಟು ಇಂಪಾರ್ಟೆಂಟು ಅಂತ ಅಂದರೆ, ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೀವಿ ಅಥವಾ ಜಾಗತಿಕ ತಾಪಮಾನ, ಇದನ್ನು 2030ರ ವೇಳೆಗೆ ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅಂತಕ್ಕಂತಹ ಮಧ್ಯಂತರ ಗುರಿಯನ್ನು ಇದರಲ್ಲಿ ಹಾಕೊಳ್ಳಾಗಿರುತ್ತೆ. ಆ ಕಾರಣಕ್ಕಾಗಿ ಇದು ಬಹಳ ಇಂಪಾರ್ಟೆಂಟು. ಪ್ಯಾರಿಸ್ ಒಪ್ಪಂದಕ್ಕೆ ಏಪ್ರಿಲ್ 22, 2016ರಲ್ಲಿ ವಿಶ್ವ, ನಿಮಗೆ ಗೊತ್ತಿದೆ ಏಪ್ರಿಲ್ 22 ಪ್ರತಿ ವರ್ಷ ನಾವು ವಿಶ್ವ ಭೂ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಏಪ್ರಿಲ್ 22, 2016ರಲ್ಲಿ ಪ್ಯಾರಿಸ್ ಒಪ್ಪಂದಕ್ಕೆ 195 ರಾಷ್ಟ್ರಗಳು ಸಹಿ ಮಾಡ್ತವೆ. ಈ ಒಂದು ಪ್ಯಾರಿಸ್ ಒಪ್ಪಂದ ಯಾವಾಗಲಿಂದ ಜಾರಿಗೆ ಬಂತು ಅಂತಲೂ ಪ್ರಶ್ನೆ ಬರ್ಬೋದು. ನವಂಬರ್ 4, 2016ರಿಂದ ಈ ಒಂದು ಪ್ಯಾರಿಸ್ ಪ್ರೋಟೋಕಾಲ್ ಜಾರಿಗೆ ಬಂದಿದೆ. 1990ರಲ್ಲಿ ಫಿನ್ಲ್ಯಾಂಡ್ ಅಂತಕ್ಕಂತಹ ದೇಶ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಬನ್ ತೆರಿಗೆ ಅಥವಾ ಇಂಗಾಲದ ತೆರಿಗೆ, ಕಾರ್ಬನ್ ಟ್ಯಾಕ್ಸ್ ಅಂತಕ್ಕಂತಹ ಹೊಸ ಸಿಸ್ಟಮನ್ನು ಫಿನ್ಲ್ಯಾಂಡ್ ಇಂಟ್ರಡ್ಯೂಸ್ ಮಾಡುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ ಪರಿಸರವನ್ನು ಸುಧಾರಿಸೋದಕ್ಕೆ, ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಇದನ್ನು ಮೊದಲನೇದಾಗಿ ಫಿನ್ಲ್ಯಾಂಡ್ ಕೈಗೊಳ್ಳುತ್ತೆ. ಇದಿಷ್ಟು ಒಂದು ಕೋಪ್ ಶೃಂಗಸಭೆಗಳ ಬಗ್ಗೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಚಲಿತ ಘಟನೆಯ ವಿಚಾರ ಅಂದರೆ ಬೂಕರ್ ಅವಾರ್ಡ್ ಅಂತ ಹೇಳ್ತೀವಿ, ಬೂಕರ್ ಪ್ರಶಸ್ತಿ. ಇದು ಸಾಕಷ್ಟು ವರ್ಷಗಳಿಂದ ಇಂಗ್ಲೆಂಡಿನ ಕೊಡಲಾಗ್ತಿದೆ ಸಾಹಿತ್ಯ ಕ್ಷೇತ್ರದಲ್ಲಿ. ವಿಶೇಷವಾಗಿ ಇಂಗ್ಲೀಷ್ ಕಾದಂಬರಿಗಳಿಗೆ ಈ ಬೂಕರ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಪ್ರಾರಂಭದಲ್ಲಿ ಇಂಗ್ಲೆಂಡ್ ಮತ್ತು ಐರ್ಲ್ಯಾಂಡ್ ದೇಶಗಳಲ್ಲಿ ಪ್ರಕಟವಾದಂತಹ ಇಂಗ್ಲೀಷ್ ಕಾದಂಬರಿಗಳಿಗೆ ಕೊಡಲಾಗ್ತಾ ಇತ್ತು ಈ ಬೂಕರ್ ಅವಾರ್ಡನ್ನು. 2022ರಲ್ಲಿ ಈ ಬೂಕರ್ ಪ್ರಶಸ್ತಿಯನ್ನು ಶ್ರೀಲಂಕಾದ ಶೆಹನ್ ಕರುಣತಿಲಕ ಅಂತಕ್ಕಂಥವ್ರಿಗೆ 2022ರಲ್ಲಿ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಇವರ ದಿ 7 ಮೂನ್ಸ್ ಆಫ್ ಮಾಲಿ ಅಲ್ಮಿಡಾ ಅಂತಕ್ಕಂಥ ಒಂದು ಕಾದಂಬರಿಗೆ ನೀಡಲಾಗಿದೆ. ದಿ 7 ಮೂನ್ಸ್ ಆಫ್ ಆಲಿ ಅಲ್ಮಿಡಾ ಅಂತಕ್ಕಂಥ ಒಂದು ಕಾದಂಬರಿ ಯಾರು ಬರೆದಿರೋದು? ಇದು ಶೆಹನ್ ಕರುಣತಿಲಕ. ಯಾವ ದೇಶದವರು ಇವರು? ಶ್ರೀಲಂಕಾದವರು. ಚೆನ್ನಾಗಿ ನೆನ್ಪಿಟ್ಕೋಬೇಕು, ಈ ಪ್ರಶಸ್ತಿ ಕರುಣತಿಲಕ ಅವರಿಗೆ ಈ ಬಾರಿ ಸಿಕ್ಕಿದೆ. 2021ರಲ್ಲಿ ಈ ಒಂದು ಬೂಕರ್ ಅವಾರ್ಡ್ ಯಾರಿಗೆ ಸಿಕ್ಕಿತ್ತು ಅಂತ ನೋಡೋದಾದರೆ ದಕ್ಷಿಣ ಆಫ್ರಿಕಾದ ಡೆಮೋನ್ ಗಾಲ್ಗಟ್ ಅಂತಕ್ಕಂಥವ್ರಿಗೆ ಸಿಕ್ಕಿತ್ತು. ಈ ಡೆಮೋನ್ ಗಾಲ್ಗಟ್ಟು ದಿ ಪ್ರಾಮಿಸ್ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ರು, ಆ ಕಾದಂಬರಿಗೆ ಬೂಕರ್ ಅವಾರ್ಡ್ ಸಿಕ್ಕಿತ್ತು. ಇನ್ನು 2020ರಲ್ಲಿ ಸ್ಕಾಟ್ಲ್ಯಾಂಡ್ ದೇಶದ ಡಗ್ಲಾಸ್ ಸ್ಟುವರ್ಟ್ ಅಂತಕ್ಕಂಥವ್ರಿಗೆ ಈ ಪ್ರಶಸ್ತಿ ಸಿಕ್ಕಿತ್ತು. ಈ ಡಗ್ಲಾಸ್ ಸ್ಟುವರ್ಟು ಶಗ್ಗಿ ಬೈನ್ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೆದಿದ್ರು, ಆ ಕಾದಂಬರಿಗೆ ಬೂಕರ್ ಅವಾರ್ಡ್ ಬಂದಿತ್ತು. ಡೆಮೋನ್ ಗಾಲ್ಗಟ್ ಅಂತ ಏನು ಕರೆದ್ವಿ ಇವ್ರಿಗೆ 2021ರಲ್ಲಿ ಏನು ಅವಾರ್ಡ್ ಸಿಕ್ಕಿದೆ, ಈತ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾನೆ. ಸಿನ್ಲೆಸ್ ಸೀಸನ್ ಅಂತ ಹೇಳಿ, ಹಾಗೆಯೇ ದ ಗುಡ್ ಡಾಕ್ಟರ್ ಅಂತ ಹೇಳಿ, ಇನ್ನೇ ಸ್ಟ್ರೇಂಜ್ ರೂಮ್ ಅಂತ ಹೇಳಿ, ಹಾಗೆಯೇ ದ ಇಂಪೋಸ್ಟರ್ ಅಂತ ಹೇಳಿ, ದ ಕ್ವಾರಿ ಅಂತ ಹೇಳಿ, ಹೀಗೆ ಅನೇಕ ಒಂದು ಕಾದಂಬರಿಗಳನ್ನು ಈ ಡೆಮೋನ್ ಗಾಲ್ಗಟ್ ಅವರು ಬರೆದಿದ್ದಾರೆ. ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋರು, ನಾನು ಆಗಲೇ ಹೇಳಿದೆ, ಇಂಗ್ಲೆಂಡ್ನವರು, ಬ್ರಿಟನ್ನವರು. ಇದು ಸಾಮಾನ್ಯವಾಗಿ ಯಾರಿಗೆ ಕೊಡ್ತಾರೆ ಅಂದರೆ ಇಂಗ್ಲೀಷ್ ಕಾದಂಬರಿಗಳಿಗೆ ನೀಡಲಾಗುವಂಥ ಒಂದು ಪ್ರಶಸ್ತಿ. ಇನ್ನು ಭಾರತದವರು ಯಾರಾದರೂ ಈ ಪ್ರಶಸ್ತಿಯನ್ನು ಪಡೆದಿದ್ದಾರಾ ಅಂತ ನೋಡೋದಾದರೆ, ಮುಖ್ಯವಾಗಿ ಅನೇಕರಿಗೆ, ನಮ್ಮ ಭಾರತೀಯರಿಗೂ ಕೂಡ ಈ ಬೂಕರ್ ಅವಾರ್ಡ್ ಸಿಕ್ಕಿದೆ. ಅದರಲ್ಲಿ ಸಲ್ಮಾನ್ ರಶ್ದಿ, ನಿಮಗೆಲ್ರಿಗೂ ಗೊತ್ತಿದೆ, ಸಲ್ಮಾನ್ ರಶ್ದಿ ಅವರಿಗೆ ದ ಮಿಡ್ನೈಟ್ ಚಿಲ್ಡ್ರನ್ ಅಂತ ಹೇಳಿ ಕರಿತೀವಿ, 1981ರಲ್ಲೇ ಈ ಒಂದು ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಹಾಗೆಯೇ ವಿ ಎಸ್ ನೈಪಾಲ್ ಅವ್ರಿಗೂ ಕೂಡ 1971ರಲ್ಲೇ ವಿ ಎಸ್ ನೈಪಾಲ್ ಅವ್ರಿಗೆ ಇನ್ ಎ ಫ್ರೀ ಸ್ಟೇಟ್ ಅಂತಕ್ಕಂಥ ಒಂದು ಕಾದಂಬರಿಗೆ ಈ ಬೂಕರ್ ಅವಾರ್ಡು ಸಿಕ್ಕಿದೆ. ಇನ್ನು ಮೂರನೇದಾಗಿ ಅರುಂಧತಿ ರಾಯ್ ಅವರು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳಿ ಒಂದು ಕಾದಂಬರಿಯನ್ನು ಬರೆದಿದ್ದರು, ಅದಕ್ಕೆ 1997ರಲ್ಲಿ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ಕಿರಣ್ ದೇಸಾಯಿ ಅವರ ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಕ್ಕಂಥ ಒಂದು ಕೃತಿಗೆ 2006ರಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಒಂದು ಐದನೇದಾಗಿ ಅರವಿಂದ ಅಡಿಗ ಅವರ ಒಂದು ವೈಟ್ ಟೈಗರ್ ಅಂತಕ್ಕಂಥ ಒಂದು ಕಾದಂಬರಿಗೆ 2008ರಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಈ ಎಲ್ಲ ಪ್ರಶಸ್ತಿಗಳ ಮಧ್ಯದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಬೂಕರ್ ಆಫ್ ಬೂಕರ್ ಅವಾರ್ಡ್ ಅಂತ ಹೇಳ್ತೀವಿ. ಅಂದರೆ ಈ ಬೂಕರ್ ಪ್ರಶಸ್ತಿ ಪಡೆದ 25 ವರ್ಷಗಳ ಅತ್ಯುತ್ತಮ ಕೃತಿಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಬೂಕರ್ ಅವಾರ್ಡ್ ಪಡೆದಿರೋ ಕೃತಿಗಳಲ್ಲೇ ಬೆಸ್ಟ್ ಯಾವುದು ಅಂತ ನೋಡಿದಾಗ ಸಲ್ಮಾನ್ ರಶ್ದಿ ಅವರ ಮಿಡ್ನೈಟ್ ಚಿಲ್ಡ್ರನ್ಗೆ 1993ನಲ್ಲಿ ಬೂಕರ್ ಆಫ್ ಬೂಕರ್ ಅಥವಾ ದ ಬೆಸ್ಟ್ ನಾವೆಲ್ ಇನ್ 25 ಇಯರ್ಸ್ ಆಫ್ ದಿ ಬೂಕರ್ ಅಂತಕ್ಕಂಥ ಒಂದು ಅವಾರ್ಡ್ ಕೂಡ ಸಲ್ಮಾನ್ ರಶ್ದಿ ಅವರ ಈ ಕೃತಿಗೆ ಸಿಕ್ಕಿದೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಚಲಿತ ಘಟನೆ ಅಂದರೆ, ಮುಂಚೆ ಈ ಪ್ರಶಸ್ತಿಯನ್ನು ನಾವು ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿ ಅಂತ ಹೇಳಿ ಕರಿತಾ ಇದ್ವಿ, ಇತ್ತೀಚೆಗೆ ಅದನ್ನು ಬದಲಾಯಿಸಲಾಯಿತು. ಅದರ ಹೆಸರನ್ನು ಈಗ ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪ್ರಶಸ್ತಿ ಅಂತ ಹೇಳಿ
ಬದಲಾಯಿಸಲಾಗಿದೆ. 2021 ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಟೋಕಿಯೋ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ನೀರಜ್ ಚೋಪ್ರಾ, ನಿಮಗೆಲ್ರಿಗೂ ಗೊತ್ತಿದೆ ಬಹಳ ದೊಡ್ಡ ಹೆಸರು. ಈಗ ನೀರಜ್ ಚೋಪ್ರಾ ಅವರು ಈ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ 2021 August 7 ಒಲಿಂಪಿಕ್ಕಲ್ಲಿ ಚಿನ್ನದ ಪದಕವನ್ನು ಪಡಿತಾರೆ. ಸುಮಾರು 87.58 meters ದೂರವನ್ನು ಜಾವ್ಲಿನನ್ನು ಎಸೆದು ಅವರು ಚಿನ್ನದ ಪದಕವನ್ನು ಪಡೆದರು. ಹಾಗಾಗಿ August 7 ನಾವು ರಾಷ್ಟ್ರೀಯ ಜಾವ್ಲಿನ್ ಥ್ರೋ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ. ರಾಷ್ಟ್ರೀಯ ಜಾವ್ಲಿನ್ ಥ್ರೋ ಡೇ ಅಂತ ಹೇಳಿ ಯಾಕೆ ನಾವು August 7 ಆಚರಿಸ್ತಾ ಇದ್ದೀವಿ ಅಂದರೆ August 7 2021 ಇವ್ರಿಗೆ ಚಿನ್ನದ ಪದಕ ಬರುತ್ತೆ ಟೋಕಿಯೋ ಒಲಿಂಪಿಕ್ಕಲ್ಲಿ. ಇನ್ನು 1991-92 ಈ ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿಯನ್ನು ಕೊಡಲಾಗ್ತಿರುತ್ತೆ. ಇದು ಕ್ರೀಡಾ ಕ್ಷೇತ್ರದಲ್ಲಿ ಭಾರತದಲ್ಲಿ ನೀಡ್ತಾ ಇರತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದನ್ನು ಮೊದಲು ಪಡೆದವರು ಯಾರು ಅಂತಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ. ವಿಶ್ವನಾಥನ್ ಆನಂದ್, ನಿಮಗೆಲ್ರಿಗೂ ಗೊತ್ತಿದೆ ಚೆಸ್ ಪ್ಲೇಯರು, 1991-92 ಇವರಿಗೆ ಸಿಗುತ್ತೆ. ಎರಡನೇದಾಗಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಈ ಪ್ರಶಸ್ತಿ ಸಿಗುತ್ತೆ. ನಿಮಗೆ ಗೊತ್ತಿರಲಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು ಅಂದರೆ ಈಗ ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪ್ರಶಸ್ತಿ. ಇದನ್ನು ಮುಂಚೆ ಏನಂತ ಕರಿತಾ ಇದ್ರು ಅಂತ ಕೇಳಿದ್ರೆ ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿ. ಇದನ್ನು ಯಾವ ವರ್ಷದಿಂದ ಕೊಡ್ತಾ ಇದ್ದಾರೆ ಅಂದರೆ 1991-92 ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಯಾರಿಗೆ ಸಿಕ್ಕಿತ್ತು ಅಂದರೆ ಚೆಸ್ ಪ್ಲೇಯರ್ ಆದಂಥ ವಿಶ್ವನಾಥನ್ ಆನಂದ್ ಅವರಿಗೆ ಸಿಕ್ಕಿತ್ತು. ಈಗ 2021 ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ ನೀರಜ್ ಚೋಪ್ರಾ ಅವರಿಗೆ ಸಿಕ್ಕಿದೆ. ಇನ್ನು ಮುಂದೆ ನಾವು ಕ್ರೀಡಾ ಕ್ಷೇತ್ರದ ಇನ್ನು ಎರಡನೇ ಅತ್ಯುನ್ನತ ಪ್ರಶಸ್ತಿ ಅಂದರೆ ಅರ್ಜುನ್ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು, ಇದು ದೇಶದ ಎರಡನೇ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಈ ಅರ್ಜುನ್ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತಾರೆ ಅಂದರೆ ಕಳೆದ 4 ವರ್ಷಗಳಲ್ಲಿ ಸತತವಾಗಿ ಅತ್ಯುತ್ತಮ ಪ್ರದರ್ಶನ ಅಥವಾ ಉತ್ತಮ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ, ಅರ್ಜುನ್ ಪ್ರಶಸ್ತಿಯನ್ನು. ಇನ್ನು ಮತ್ತೊಂದು ಪ್ರಶಸ್ತಿ ಇದೆ, ಇದನ್ನು ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಕರೀತಾರೆ. ಇದು ಕೂಡ ಕ್ರೀಡಾ ಕ್ಷೇತ್ರಕ್ಕೆ ನೀಡ್ತಕ್ಕಂಥ, ಅದರಲ್ಲೂ ಕ್ರೀಡಾ ತರಬೇತುದಾರರಿಗೆ ಅಂದರೆ ಕೋಚ್ಗಳಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿದೆ. ಇದು ಭಾರತದ ಈ ಎಲ್ಲ ಪ್ರಶಸ್ತಿಗಳನ್ನು, ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪ್ರಶಸ್ತಿ ಇರ್ಬೋದು, ಅರ್ಜುನ್ ಪ್ರಶಸ್ತಿ ಇರ್ಬೋದು, ದ್ರೋಣಾಚಾರ್ಯ ಪ್ರಶಸ್ತಿ ಇರ್ಬೋದು, ಈ ಎಲ್ಲ ಪ್ರಶಸ್ತಿಗಳನ್ನು ನೀಡುವವರು ಯಾರು ಅಂತ ಪ್ರಶ್ನೆ ಬರ್ಬೋದು. ಭಾರತದ ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಈ ಎಲ್ಲ ಪ್ರಶಸ್ತಿಗಳನ್ನು ನೀಡುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ನಮ್ಮ ಪ್ರಾದೇಶಿಕ ಭಿನ್ನತೆ ನಿಮಗೆ ಇರೋದು ಗೊತ್ತಿದೆ. ಹಾಗೆಯೇ ನಾವು ಕರ್ನಾಟಕವನ್ನು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ, ಮುಂಬೈ ಕರ್ನಾಟಕ ಹೀಗೆಲ್ಲ ವರ್ಗೀಕರಣ ಮಾಡಿಕೊಂಡು ನಾವು ಪ್ರಾದೇಶಿಕವಾಗಿ ಅದನ್ನು ಹೇಳ್ತಾ ಇರ್ತೀವಿ. ಇತ್ತೀಚೆಗೆ ಕಿತ್ತೂರು ಕರ್ನಾಟಕ ಅಂತ ಹೇಳಿ ಮಾಡಲಾಯಿತು. ಕಿತ್ತೂರು ಕರ್ನಾಟಕ ಅಂದರೆ ಯಾವುದು ಅಂದರೆ ಮುಂಬೈ ಕರ್ನಾಟಕವನ್ನೇ ಕಿತ್ತೂರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿದೆ. ಕೇಳ್ತಿರ್ತಾರೆ ಪ್ರಶ್ನೆಯನ್ನು, ಕಿತ್ತೂರು ಕರ್ನಾಟಕ ಎಂದು ಯಾವ ಭಾಗವನ್ನು ಮಾಡಲಾಗಿದೆ ಅಂದರೆ ಮುಂಬೈ ಕರ್ನಾಟಕ. ಹಾಗಾದರೆ ಕಿತ್ತೂರು ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತವೆ, ಎಷ್ಟು ಜಿಲ್ಲೆಗಳು ಬರ್ತವೆ ಅಂತ ಪ್ರಶ್ನೆ ಬರ್ಬೋದು. ಕಿತ್ತೂರು ಕರ್ನಾಟಕದಲ್ಲಿ 7 ಜಿಲ್ಲೆಗಳು ಅಂದರೆ ಏನು, ಹಿಂದೆ ಮುಂಬೈ ಕರ್ನಾಟಕದಲ್ಲಿದ್ದವು ಆ 7 ಜಿಲ್ಲೆಗಳು ಈಗ ಕಿತ್ತೂರು ಕರ್ನಾಟಕದಲ್ಲಿ ಬರ್ತವೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ಈ 7 ಜಿಲ್ಲೆಗಳನ್ನು ಸೇರಿಸಿ ಕಿತ್ತೂರು ಕರ್ನಾಟಕ ಅಂತ ಹೇಳಿ ಕರಿತೀವಿ. ಇನ್ನು 2019 September 17 ಹೈದರಾಬಾದ್ ಕರ್ನಾಟಕನ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವಾಗಿ ಅಧಿಕೃತವಾಗಿ ಬದಲಾಯಿಸಲಾಯಿತು. ಈ ಹೈದರಾಬಾದ್ ಕರ್ನಾಟಕ ಅಂದರೆ ಹಿಂದೆ 6 ಜಿಲ್ಲೆಗಳಿದ್ವು, ಈಗ ವಿಜಯನಗರ ಅಂತಕ್ಕಂತಹ ಹೊಸ ಜಿಲ್ಲೆಯ ರಚನೆ ಆದಮೇಲೆ ಹೈದರಾಬಾದ್ ಕರ್ನಾಟಕದಲ್ಲಿ ಅಥವಾ ಈಗಿನ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಿವೆ. ಯಾವ್ಯಾವುದು ಅಂತ ಗೊತ್ತಿರಬೇಕು ನಿಮಗೆ. ಬಳ್ಳಾರಿ, ವಿಜಯನಗರ, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬೀದರ್, ಹೀಗೆ ಒಟ್ಟು 7 ಜಿಲ್ಲೆಗಳು ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದನ್ನು ಕಾಣ್ತೀವಿ. ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಒಂದು ಕೇಂದ್ರ ಕಚೇರಿ ಅಂತ ಮಾಡ್ಕೊಂಡಿದ್ದಾರೆ, ಅದು ಕಲಬುರಗಿಯನ್ನು ಕೇಂದ್ರ ಕಚೇರಿ ಅಂತ ಮಾಡಿಕೊಂಡು ಹೇಳೋದನ್ನು ಕಾಣ್ತೀವಿ. ಈಗ ಕಿತ್ತೂರು ಕರ್ನಾಟಕ ಆಯಿತು, ಕಲ್ಯಾಣ ಕರ್ನಾಟಕ ಆದಮೇಲೆ ಈಗ ಹೊಸದಾಗಿ ಇನ್ನೊಂದು ಬೇಡಿಕೆ ಸ್ಟಾರ್ಟ್ ಆಗಿದೆ, ಅದೇನಪ್ಪ ಅಂದರೆ ಸಹ್ಯಾದ್ರಿ ಕರ್ನಾಟಕ ಅಂತಲೂ ಮಾಡಿ ಅಂತ. ಸಹ್ಯಾದ್ರಿ ಕರ್ನಾಟಕದಲ್ಲಿ ಯಾವ್ಯಾವ್ದು ಬರಬೇಕು ಅಂದರೆ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಸೇರಿಸಬೇಕು ಅಂತಕ್ಕಂತಹ ಒಂದು ಒತ್ತಾಯ ಈ ಸಹ್ಯಾದ್ರಿ ಕರ್ನಾಟಕವನ್ನು ಸೃಷ್ಟಿ ಮಾಡಿದಾಗ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇದೆ. ಇನ್ನು ಹೀಗೆ ನೋಡಿ, ಒಂದು ಕಡೆ ಮುಂಬೈ ಕರ್ನಾಟಕವನ್ನು ತೆಗೆದು ಕಿತ್ತೂರು ಕರ್ನಾಟಕ ಅಂತ ಮಾಡಿದ್ದಾರೆ, ಹಾಗೆಯೇ ಇನ್ನೊಂದು ಕಡೆ ಹೈದರಾಬಾದ್ ಕರ್ನಾಟಕವನ್ನು ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ, ಹಾಗೆಯೇ ಸಹ್ಯಾದ್ರಿ ಕರ್ನಾಟಕ ಅಂತಲೂ ಮಾಡಬೇಕು ಅಂತ ಹೇಳಿ
ಒಂದು ಬೇಡಿಕೆ ಇದೆ. ಇವೆಲ್ಲ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಕರ್ನಾಟಕ ಸರ್ಕಾರ ಹೋದ ವರ್ಷ ಅಂದರೆ 2021 ನವಂಬರ್ 1 ಅಂದರೆ ಕನ್ನಡ ರಾಜ್ಯೋತ್ಸವದ ದಿನ ಒಂದು ಹೊಸ ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡ್ತು. ಅದೇನಪ್ಪ ಅಂದರೆ ಜನಸೇವಕ ಕಾರ್ಯಕ್ರಮ ಅಂತ ಹೇಳಿ. ಏನಿದು ಜನಸೇವಕ ಕಾರ್ಯಕ್ರಮ? ಇದನ್ನು ನವಂಬರ್ 1, 2021 ನಮ್ಮ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಲ್ಲಿ ಇರ್ತಕ್ಕಂತಹ 28 ವಿಧಾನ ಕ್ಷೇತ್ರಗಳಿಗೆ ಒಂದು ಪ್ರಾಯೋಗಿಕವಾಗಿ ಈ ಯೋಜನೆಯನ್ನು ಅಥವಾ ಈ ಕಾರ್ಯಕ್ರಮವನ್ನು ನೀಡಲಾಯಿತು. ಆದರೆ ಇದನ್ನು 2022 ಜನವರಿ 26 ಅಂದರೆ ಗಣರಾಜ್ಯೋತ್ಸವದ ದಿನ ಇಡೀ ಕರ್ನಾಟಕದಾದ್ಯಂತ ಅಥವಾ ರಾಜ್ಯಾದ್ಯಂತ ಇದನ್ನು ವಿಸ್ತರಿಸಲಾಯಿತು ಈ ಜನಸೇವಕ ಕಾರ್ಯಕ್ರಮವನ್ನು. ಹಾಗಾದರೆ ಏನಿದು ಜನಸೇವಕ ಕಾರ್ಯಕ್ರಮ ಅಂತ ಅಂದರೆ ಇದರ ಮುಖ್ಯ ಉದ್ದೇಶ ಏನು ಅಂದರೆ ಅಧಿಕಾರಶಾಹಿ ಧೋರಣೆಯಿಂದಾಗಿ ಅಂದರೆ ಅಧಿಕಾರಿಗಳು ತಮ್ಮ ಅಧಿಕಾರದ ಧೋರಣೆಯಿಂದಾಗಿ ನಾಗರಿಕ ಸೇವೆಗಳು ಅಂತ ಏನು ಕರಿತೀವಿ ಈ ಸೇವೆಗಳು ಅಂದರೆ ಜನರಿಗೆ ಸಿಗಬೇಕಾದಂಥ ಸೇವೆಗಳಿಂದ ವಂಚಿತರಾಗ್ತಾ ಇದ್ರು ಜನರು. ಹಾಗಾಗಿ ಈ ಜನರಿಗೆ ಜನರ ಮನೆ ಬಾಗಿಲಿಗೇನೆ ಸರ್ಕಾರಿ ಸೇವೆಯನ್ನು ಅಥವಾ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸುವಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಜನಸೇವಕ ಕಾರ್ಯಕ್ರಮ ಅಂದರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅಥವಾ ಸರ್ಕಾರದಿಂದ ಬರ್ತಕ್ಕಂಥ ಏನು ಸೇವೆಗಳಿದ್ದಾವೆ ಇವುಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ಯೋಜನೆಯೇ ಜನಸೇವಕ ಕಾರ್ಯಕ್ರಮ. ಇದು ಮೊದಲು ನಿಮಗೆ ಗೊತ್ತಿರಲಿ, ನವಂಬರ್ 1, 2021 ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತೆ ಪ್ರಾಯೋಗಿಕವಾಗಿ. ಆನಂತರ ಇದನ್ನು ಜನವರಿ 26, 2022 ರಾಜ್ಯಾದ್ಯಂತ ಇದನ್ನು ವಿಸ್ತರಿಸಲಾಗಿದೆ. ಇನ್ನೊಂದು ಯೋಜನೆ ಇದೆ, ಅದನ್ನು ನಾವು ಜನಸ್ಪಂದನ ಯೋಜನೆ ಅಂತ ಕರಿತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಯೋಜನೆಯ ಹೆಸರು. ಏಕೀಕೃತ ಸಾರ್ವಜನಿಕ ಕುಂದುಕೊರತೆಗಳನ್ನು ನಿವಾರಣೆ ಮಾಡೋದಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆಯ ಪೋರ್ಟಲ್. ಈ ಪೋರ್ಟಲಲ್ಲಿ ಜನರು ಹೋಗಿ ಲಾಗಿನ್ ಆಗಿ ಮೂಲಕ ಅಲ್ಲಿ 1902 ಅಂತ ಹೇಳ್ತೀವಿ 1902 ಅಂತಕ್ಕಂಥ ಒಂದು ಸಹಾಯವಾಣಿಗೆ ಕರೆ ಮಾಡಿ ಸರ್ಕಾರದ ಸುಮಾರು 50 ಇಲಾಖೆಗಳ ಸಂಬಂಧಿಸಿದಂಥ ದೂರುಗಳನ್ನು ಆನ್ಲೈನ್ ಮೂಲಕ ಪಡೆಯುವ ಒಂದು ವ್ಯವಸ್ಥೆ ಅಥವಾ ಯೋಜನೆಯನ್ನೇ ಸಾರ್ವಜನಿಕ ಸೇವಾ ಜನಸ್ಪಂದನ ಯೋಜನೆ ಅಂತ ಹೇಳಿ ಕರಿತೀವಿ. ಆರೋಗ್ಯ, ನೀರು, ವಿದ್ಯುತ್ತು, ಶಕ್ತಿ ವಲಯ, ಹೀಗೆ ಇವುಗಳಿಗೆ ಹೊರತುಪಡಿಸಿದ ಈ ವಿಷಯಗಳನ್ನು ಹೊರತುಪಡಿಸಿ ಯಾವ್ಯಾವುದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ದೂರು ಸಲ್ಲಿಸೋದಕ್ಕಾಗಲಿ ನೀರು, ವಿದ್ಯುತ್ತು, ಶಕ್ತಿ ವಲಯವನ್ನು ಹೊರತುಪಡಿಸಿ ವಿವಿಧ ದೂರುಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಜನಸ್ಪಂದನ ಅಂತ ಹೇಳಿ ಕರೆದಿದ್ದಾರೆ. ಹೊಸ ಯೋಜನೆ ಇದು. ಇನ್ನೊಂದು ಯೋಜನೆ ಇದೆ, ಚಿಲ್ಲರೆ ನೇರ ಹೂಡಿಕೆ ಯೋಜನೆ ಅಂತ ಹೇಳಿ ಕರೀತಾರೆ. ರೀಟೇಲ್ ಡೈರೆಕ್ಟ್ ಗಿಲ್ಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಹೇಳಿ ಕರೀತಾರೆ. ಜನಸಾಮಾನ್ಯರು ಸರ್ಕಾರಿ ಬಾಂಡುಗಳಲ್ಲಿ ಹೂಡಿಕೆ ಮಾಡುವ ಯೋಜನೆ ಇದು. ನೇರ ಹೂಡಿಕೆಯ ಯೋಜನೆಯಾಗಿದೆ. ಸರ್ಕಾರದ ಅಭಿವೃದ್ಧಿ ಬಾಂಡ್ಗಳಿರ್ಬೋದು ಅಥವಾ ಗೋಲ್ಡ್ ಬಾಂಡ್ಗಳಿರ್ಬೋದು, ವಿವಿಧ ಭಾಗಗಳಲ್ಲಿ ಹೂಡಿಕೆ ಮಾಡುವಂಥ ನಾಗರಿಕರು ಈ ಒಂದು ಖಾತೆಯನ್ನು ತೆರಬೇಕಾಗುತ್ತೆ. ಏನಂದರೆ ರೀಟೇಲ್ ಡೈರೆಕ್ಟ್ ಗಿಲ್ಟ್ ಅಕೌಂಟ್ ಅಂತ ಹೇಳಿ ಕರಿತೀವಿ. RDG ಅಂದರೆ ರೀಟೇಲ್ ಡೈರೆಕ್ಟ್ ಏನು ಗಿಲ್ಟ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಈ RDG ಅಕೌಂಟನ್ನು ತೆಗೆಯಬೇಕಾಗತ್ತೆ. ಅವರು ಭಾರತದ ರಿಸರ್ವ್ ಬ್ಯಾಂಕ್ನಲ್ಲಿ 2021 ನವಂಬರ್ 12 ಇದನ್ನು ಜಾರಿಗೆ ತರಲಾಗಿದೆ. ಈ RDG ಅಕೌಂಟ್ ತೆಗಿತಕ್ಕಂಥ ಒಂದು ಯೋಜನೆಯನ್ನು ಅಥವಾ ಚಿಲ್ಲರೆ ನೇರ ಹೂಡಿಕೆ ಯೋಜನೆಯನ್ನು ರಿಸರ್ವ್ ಬ್ಯಾಂಕು 2021 ನವಂಬರ್ 12 ಇದನ್ನು ಜಾರಿಗೆ ತಂದಿರೋದನ್ನು ಕಾಣ್ಬೋದು. ಮತ್ತೊಂದು ಹೊಸ ಯೋಜನೆ ಯಾವುದಪ್ಪ ಅಂದರೆ ಒಂದು ದೇಶ ಒಂದು ಒಂಬುಡ್ಸ್ಮನ್ ಯೋಜನೆ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇಂಟಗ್ರೇಟೆಡ್ ಒನ್ ನೇಷನ್ ಒನ್ ಒಂಬುಡ್ಸ್ಮನ್ ಅಂತಕ್ಕಂಥ ಒಂದು ಯೋಜನೆ ಹೊಸದಾಗಿ ಬಂದಿದೆ. ಇದರ ಪ್ರಕಾರ RBI ಅಧೀನದಲ್ಲಿ ಬರ್ತಕ್ಕಂಥ ಬ್ಯಾಂಕುಗಳು ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಹಣ ಪಾವತಿ ಸೇವೆಗಳನ್ನು ಒದಗಿಸುವ ಕಂಪನಿಗಳ ವಿರುದ್ಧ ದೂರು ನೀಡಲು ಕಂಪನಿಗಳಿಗೆ ಗ್ರಾಹಕರು ಅಲೆದಾಡುವುದನ್ನು ತಪ್ಪಿಸಲು ಯಾರ್ಯಾರ ವಿರುದ್ಧ RBIನ ಅಧೀನದಲ್ಲಿ ಬರ್ತಕ್ಕಂಥ ಬ್ಯಾಂಕುಗಳಿರ್ಬೋದು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿರ್ಬೋದು, ಹಣ ಪಾವತಿ ಸೇವೆಗಳನ್ನು ಒದಗಿಸ್ತಕ್ಕಂಥ ಕಂಪನಿಗಳ ವಿರುದ್ಧ ದೂರು ನೀಡೋದಕ್ಕೆ ಕಂಪನಿಗಳ ಗ್ರಾಹಕರ ಅಲೆದಾಡುವುದನ್ನು ತಪ್ಪಿಸೋದಕ್ಕೋಸ್ಕರ ಒಂದು ಹೊಸ ಅವಕಾಶವನ್ನು ನೀಡಿದ್ದಾರೆ, ಕಲ್ಪಿಸಿದ್ದಾರೆ, ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಅದೇ ಒಂದು ದೇಶ ಒಂದು ಒಂಬುಡ್ಸ್ಮನ್ ಯೋಜನೆ ಅಂತ ಹೇಳಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂದರೆ 1995 ಈ ಒಂಬುಡ್ಸ್ಮನ್ ಯೋಜನೆಯನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಜಾರಿಗೆ ತರಲಾಗಿದೆ. ಇದು ನಿಮಗೆ ಗೊತ್ತಿರಬೇಕು. ಇದಿಷ್ಟು ಇವತ್ತಿನ ಏನು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಒಂದು ವಿಡಿಯೋ. ಇನ್ನು ಮುಂದೆ ನಿಮಗೆ ಒಂದು ವರ್ಷದ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನಾಲೆಡ್ಜನ್ನು ನಿಮಗೆ
ವಿಡಿಯೋಗಳ ಮೂಲಕ ನಾನು ಕೊಡ್ತಾ ಹೋಗ್ತೀನಿ. ಈ ಸರಣಿ ಹೀಗೆ ಮುಂದುವರಿತಾ ಹೋಗುತ್ತೆ. ನಿಮಗೆ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ಈ ವಿಡಿಯೋಗಳನ್ನು ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ರಿಗೂ ಧನ್ಯವಾದಗಳು. ನಮಸ್ಕಾರ.